ಇವತ್ತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಶಾಸಕರಾಗಿರುವಂತ ಅವರು ದಲಿತರ ಬಗ್ಗೆ ಕಿಂಚಿತ್ತು ಯೋಚನೆಯನ್ನ ಮಾಡಬೇಕು. ನಾನು ಯಾಕೆ ಈ ಮಾತನ್ನ ಇಲ್ಲಿ ಹೇಳ್ತೀನಿ ಅಂದ್ರೆ, ಇದುವರೆಗೆ ಭೂಮಿ ಕೊಡ್ತೀವಿ ಅಂತ ಹೇಳಿ ಅರ್ಜಿ ತಕೊಂಡಿರುವಂತ 50 ಮತ್ತು 53 ಅರ್ಜಿಯನ್ನ ಯಾಕಿನ್ನೂ ವಿಲೇವಾರಿ ಆಗಿಲ್ಲ, ವಿಲೇವಾರಿ ಮಾಡಿಲ್ಲ ಅಂದ್ರೆ ಮೇಲ್ಜಾತಿಗೆ ಸೇರಿದ ಶಾಸಕರು ಎಲ್ಲಿ ವಿಲೇವಾರಿ ಮಾಡ್ತಾರೆ? ನಮ್ಮ ಬಸವನ ಬೆಟ್ಟದಲ್ಲಿ ಅರಣ್ಯ ಭೂಮಿಯಲ್ಲಿ ಇವತ್ತು 16 ವರ್ಷಗಳಿಂದ ತಮ್ಮ ಊಟಕ್ಕೋಸ್ಕರ ಉಳುಮೆ ಮಾಡ್ತಾ ಇರುವಂತ ಎಲ್ಲಾ ಜಾತಿಯ ಬಡವರೇನಿದ್ದಾರೆ ಅವ್ರಿಗೆ ಯಾಕೆ ನೀವು ಸಾಗುವಳಿ ಮಾಡ್ತಾ ಇರೋರಿಗೆ ಹಕ್ಕು ಪತ್ರವನ್ನ ಕೊಡ್ಸಕ್ಕಾಗಿಲ್ಲ? ಸ್ಮಶಾನಗಳನ್ನ ಯಾಕೆ ನೀವು ಜಾರಿಯಾಗ್ಲಿ ಅಂತ ಸದನದಲ್ಲಿ ನೀವು ಮಾತಾಡ್ತಾ ಇಲ್ಲ? ಇವತ್ತು ಇರೋ ಬರೋ ಸ್ಮಶಾನಕ್ಕೆ ಜಾಗ ಕೊಡದೇನೆ ಅಲ್ಲಿಗೂ ನಮ್ಮ ಸತ್ತಂತ ಶವಗಳನ್ನ ಉಳಕ್ಕೆ ಅವಕಾಶ ಇದೆ ಅಂತ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಮಶಾನ ಅಂತ ಮಾಡಿದ್ರೆ ಆ ಸ್ಮಶಾನಕ್ಕೆ ಮೇಲ್ವರ್ಗದ ಜನರು ನಮ್ಮ ಶವವನ್ನ ಉಳಕ್ಕೆ ಬಿಡ್ತಾರ? ನಮಗೆ ಪ್ರತ್ಯೇಕ ಸ್ಮಶಾನ ಬೇಕು ಅಂತೇಳಿ ಶಾಸನ ಸಭೆಯಲ್ಲಿ ನೀವ್ ಯಾಕೆ ಮಾತಾಡ್ತಾ ಇಲ್ಲ? ನೀವು ಬಂದು ಪ್ರತಿನಿತ್ಯ ಅದನ್ನ ಬಗೆಹರಿಸ್ತೀರಾ? ಖಾಸಗಿ ಕ್ಷೇತ್ರದಲ್ಲಿ ರಿಸರ್ವೇಶನ್ ಬೇಕು ಅಂತ ಯಾಕೆ ನೀವು ಹೋರಾಟ ಮಾಡಲ್ಲ? ಬ್ಯಾಕ್ಲಾಗ್ ದಲಿತರ ಪರ ಇದೆ ಈ ಸರ್ಕಾರ, ಹಿಂದುಳಿದವರ ಪರ ಇದೆ ಈ ಸರ್ಕಾರ, ಅಲ್ಪಸಂಖ್ಯಾತರ ಪರ ಇದೆ ಈ ಸರ್ಕಾರ ಅಂತ ಪ್ರತಿನಿತ್ಯ ಹೇಳ್ತಾ ಇರುವಂತ ನೀವು ಯಾಕೆ ನೀವು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ತರ್ತಾ ಇಲ್ಲ? ಇರುವಂತ ಬ್ಯಾಕ್ಲಾಗ್ ಹುದ್ದೆಯನ್ನ 4 ವರ್ಷದ ಮೇಲೆ 2 ತಿಂಗಳ ಆಯ್ತಾ ಬಂದಿದೆ ನಿಮ್ಮ ಸರ್ಕಾರಕ್ಕೆ, ಯಾಕೆ ನೀವು ಅನುಷ್ಠಾನ ಮಾಡ್ತಾ ಇಲ್ಲ? ಇವತ್ತು ಮಳವಳ್ಳಿ ಬುಡುಬುಡಿಕೆ ಜನಾಂಗ ಶಿಳ್ಳೆ ಕಾತ ಅಂತ ಎಷ್ಟು ನಮೋದು ಮಾಡ್ಕೊಂಡು ಇವತ್ತು ಜಾತಿ ಪ್ರಮಾಣ ಪತ್ರವನ್ನ ತಗೊಳ್ತಾ ಇಡೀ ಪರಿಶಿಷ್ಟ ಜಾತಿಯವರಿಗೆ ಮೋಸವನ್ನ ಮಾಡುವಂತ ಕೃತ್ಯ ನಡೀತಾ ಇದ್ದಲ್ಲ, ಇದನ್ನ ಯಾಕೆ ತಡೆಗಟ್ಟಕ್ ಆಗ್ತಾ ಇಲ್ಲ? ಹೋಗಿ ನಿಮ್ಗೆ ಹಕ್ಕನ್ನ ಕೊಡಿ ಅಂತ ಕೇಳ್ಬೇಕಾ? ಇದಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಶನ್ ತಂದಿರೋದು? ಇದಕ್ಕ ಶಾಸಕರು ಮತ್ತು ಸಂಸದರನ್ನ ರಿಸರ್ವೇಶನ್ ಅನ್ವಯ ನೀವು ಈ ಕ್ಷೇತ್ರಗಳನ್ನ ಮಾಡಿ ನಿಮ್ಮನ್ನ ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಮತ್ತು ವಿಧಾನಸಭೆಗೆ ನಾವು ಕಳಿಸ್ತಾ ಇರೋದು? ಅಕ್ಕ ಅಲ್ಲಿ ಭೂಮಿ ಕೊಡು ಅಂತ ಕೇಳಿದ್ರೆ ಸುನಂದಕ್ಕ ನೀನ್ ನಡೆಯಮ್ಮ ನನಗೂ ಗೊತ್ತು, ನೀನು ಊರು ಹೊಡೆದಾಡಕ್ ಬರಬೇಡ ಅಂತ ಹೇಳ್ತಿರಲ್ಲ. ಮಹಿಳೆಯರ ಬಗ್ಗೆ ಏನ್ ನಿಮ್ಗೆ ಗೌರವ ಇದೆ? ಗೌರವ ಇದೆ ನಿಮ್ಮ ನಾಲ್ಗೆನ ಬಿಗಿಡಬೇಕಾಗಿದೆ. ಇಲ್ಲಿ ಯಾವುದೇ ನಾವು ಯಾವುದೇ ಪಕ್ಷನೋ ಯಾವುದೋ ಪರ ನಾವು ಇಲ್ಲಿ ಹೋರಾಟ ಮಾಡಕ್ ಬಂದಿಲ್ಲ. ಇಡೀ ಈ ದಲಿತ ಜನರಿಗೆ ಮೋಸ ಆಯ್ತಾ ಇದೆ. ದಲಿತ ಜನರಿಗೆ ಭೂಮಿ ಕೊಡಿ, ಅವರು ಸತ್ತಾಗ ಊಳಕ್ಕೆ ಸ್ಮಶಾನ ಕೊಡಿ, ಅವರು ತಿರುಗಾಡಕ್ಕೆ ಅವ್ರ ಭೂಮಿಗೆ ಹೋಗಕ್ಕೆ ರಸ್ತೆ ಕೊಡಿ, ಅವ್ರಿಗೆ ಅವರ ಕೇರುಗಳನ್ನ ಸ್ವಚ್ಛಗೊಳಿಸಿ ಒಳ್ಳೆ ಸುರಕ್ಷಿತವಾದಂತಹ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಿ